ಇಲ್ಲಿ ಬಹಳ ಮುಖ್ಯವಾಗಿ ಯತ್ನಾಳರು ನಡೆಸುತ್ತಾ ಇರುವಂತಾ ರಾಜಕೀಯ ಸಮರ ಯಾವ ಸ್ವರೂಪದಲ್ಲಿ ಸಾಗ್ತಾ ಇದೆ ಒಂದು ಕಡೆಯಲ್ಲಿ ಯಡಿಯೂರಪ್ಪನವರ ವಿರುದ್ಧ ಸಮರವನ್ನ ಸಾರಿದ್ರು ನಂತರ ಯಡಿಯೂರಪ್ಪನವರ ಜೊತೆಗೇನೆ ಬಿವೈ ವಿಜೇಂದ್ರ ವಿರುದ್ಧದ ಸಮರ ಆಯಿತು ಅದು ಈಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವರೆಗೂ ಕೂಡ ತಿರುಗಿದೆ ಮತ್ತು ಇದರಲ್ಲಿ ಬಹಳ ಮುಖ್ಯವಾಗಿ ಉತ್ತರ ಕರ್ನಾಟಕದ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದಾರೆ ಉತ್ತರ ಕರ್ನಾಟಕಕ್ಕೆ ಬಿಜೆಪಿಯೂ ಕೂಡ ಮಲತಾಯಿ ಧೋರಣೆಯನ್ನು ಮಾಡುತ್ತಾ ಇದೆ ಬಿಜೆಪಿಯಲ್ಲಿ ಒಂದಿಷ್ಟು ಮಲತಾಯಿ ಧೋರಣೆ ನಡೆಯತಾ ಇದೆ ಅನ್ನುವಂತ ಅಂಶವನ್ನ ಯತ್ನಾಳರು ಪ್ರಸ್ತಾಪಿಸುತ್ತಾ ಇದ್ದಾರೆ ಇದುವೇ ಇವತ್ತಿನ ಡಿಬೇಟ್ ಸಬ್ಜೆಕ್ಟ್ ಯತ್ನಾಳ್ ಉತ್ತರ ಕದನ ಬಸನಗೌಡ ಪಾಟೀಲ್ ಯತ್ನಾಳರು ನೇರ ನಡೆಯನ್ನ ಪ್ರತಿಪಾದನೆ ಮಾಡ್ಕೊಳ್ತಾರೆ ನನ್ನದು ಏನಿದ್ರೂ ಕೂಡ ನೇರವಾದಂತ ನಡೆ ನೇರವಾದಂತ ನುಡಿ ನಾನು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ನಾನು ಯಾವುದೇ ಸರ್ಕಾರಿ ಭೂಮಿಯನ್ನ ಲೂಟಿ ಮಾಡಿಲ್ಲ ಅಥವಾ ಸರ್ಕಾರದ ಹಣವನ್ನ ಲೂಟಿ ಮಾಡಿಲ್ಲ ಅನ್ನೋದರ ಮೂಲಕವಾಗಿನೇ ಅವರು ಬೇರೆ ಯಾರೋ ಒಂದಷ್ಟು ಮಂದಿ ಇವೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾನೆ ಇರ್ತಾರೆ ಅದರ ಜೊತೆಗೆ ಈಗ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಅನ್ನುವಂತದನ್ನ ಸಾಮಾನ್ಯವಾಗಿ ಸರ್ಕಾರದ ಸಂದರ್ಭಗಳಲ್ಲಿ ಇಂತಹ ಆರೋಪಗಳು ಬರ್ತವೆ ಆದರೆ ಪ್ರತಿಪಕ್ಷದಲ್ಲಿರುವಂತ ಬಿಜೆಪಿಯಲ್ಲಿ ಪ್ರತಿಪಕ್ಷದ ನಾಯಕನ ಹುದ್ದೆ ರಾಜ್ಯಾಧ್ಯಕ್ಷರ ಹುದ್ದೆ ಅನ್ನುವಂತ ಎರಡು ಪ್ರಮುಖ ಹುದ್ದೆಗಳನ್ನು ಮುಂದಿಟ್ಟುಕೊಂಡು ಉತ್ತರ ಕರ್ನಾಟಕದ ಪ್ರಶ್ನೆಯನ್ನು ಯತ್ನಾಳರು ಎತ್ತಿದ್ದಾರೆ ಹಾಗಾದರೆ ಯತ್ನಾಳರ ಉದ್ದೇಶ ಏನು ಯಾವ ಸ್ವರೂಪದ್ದು ಅನ್ನೋದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ ಮೂರು ರಾಜ್ಯಗಳ ಚುನಾವಣೆ ಗೆದ್ದು ಲೋಕಸಭೆ ಹುಮ್ಮಸ್ಸಿನಲ್ಲಿರುವ ರಾಜ್ಯ ಬಿಜೆಪಿಗೆ ಬಸನಗೌಡ ಪಾಟೀಲ್ ಯತ್ನಾಳ ಅತಿ ದೊಡ್ಡ ಟೆನ್ಷನ್ ರಾಜ್ಯದ ನಾಯಕರು ಹೈಕಮಾಂಡ್ ಅನ್ನು ಪದೇ ಪದೇ ಟೀಕೆ ಮಾಡುತ್ತಿರೋ ಕೇಂದ್ರದ ಮಾಜಿ ಸಚಿವರ ನಡೆಯೇ ಇದೀಗ ಹೊಸ ಲೀಡರ್ಶಿಪ್ ಗೆ ಮುಳ್ಳಿನ ಹಾದಿ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜಯೇಂದ್ರ ಪ್ರತಿಪಕ್ಷ ನಾಯಕರಾಗಿ ಆರ್ ಅಶೋಕ್ ನೇಮಕ ವಿಚಾರದಲ್ಲಿ ಹೆಜ್ಜೆ ಹೆಜ್ಜೆಗೂ ಟೀಕೆ ಮಾಡುತ್ತಲೇ ಇದ್ದಾರೆ ಬೆಳಗಾವಿಯಲ್ಲಿ ನಡೆಯುತ್ತಿರುವ ವಿಧಾನಮಂಡಲ ಅಧಿವೇಶನದಲ್ಲೂ ಇದೇ ಆಗ್ತಿದೆ ಅಧಿವೇಶನದ ಮೊದಲ ದಿನವೇ ರಾಜ್ಯ ಬಿಜೆಪಿ ಕೇಂದ್ರದ ಹೈಕಮಾಂಡ್ ವಿರುದ್ಧ ದನಿ ಎತ್ತಿದ್ದಾರೆ ಯತ್ನಾಳ್ ಇನ್ನು ಮುಂದಿನ ದಿವಸಗಳಲ್ಲಿ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿ ಕುಟುಂಬ ರಾಜಕಾರಣದ ಅಂತ್ಯ ಪ್ರಾರಂಭ ನಮ್ಮ ಹೋರಾಟ ಉತ್ತರ ಕನ್ನಡ ಅನ್ಯಾಯ ಆಗಿದ್ರು ವಿರುದ್ಧ ಹೋರಾಟ ಐತಿ ಅದು ರಾಜ್ಯದಲ್ಲಿ ಇರಬಹುದು ದೇಶದಲ್ಲಿ ಇರಬಹುದು ಸುವರ್ಣ ಸೌಧದ ಮೆಟ್ಟಿಲಿನ ಮೇಲೆ ಯತ್ನಾಳ್ ಹೀಗೆ ಗುಡುಗುತ್ತಿರುವಾಗಲೇ ಅಲ್ಲಿಗೆ ಬಂದ್ರು ವಿಜೇಂದ್ರ ಯತ್ನಾಳ್ ಪ್ರಶ್ನೆಗೆ ನಯವಾಗೇ ಉತ್ತರ ಕೊಟ್ಟರು ಅಧಿವೇಶನ ಸಂಬಂಧಪಟ್ಟಂಗೆ ಏನಾದ್ರೆ ಪ್ರಶ್ನೆ ಕೇಳಿ ಕುಟುಂಬ ರಾಜಕಾರಣದ ಬಗ್ಗೆ ನನ್ನ ಆಯ್ಕೆ ಬಗ್ಗೆ ನೇರವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾನು ಇದ್ರ ಬಗ್ಗೆ ಮಾತನಾಡೋದಿಲ್ಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಜೋರಿದ ಪುತ್ರನ ಕೊಟ್ಟಿದ್ದಾರೆ ತುಂಬಾ ಸಂತೋಷ ದೇವರು ಒಳ್ಳೇದು ಮಾಡ್ಲಿ ಥ್ಯಾಂಕ್ ಯು ಪಕ್ಷ ನಾಯಕರ ವಿರುದ್ಧ ಯತ್ನಾಳ್ ಮಾತಾಡಿದ್ದು ಇದೇ ಮೊದಲು ಅಲ್ಲ ಇದೇ ಕೊನೆಯೂ ಅಲ್ಲ ಟೀಕೆ ಮಾಡ್ತಾನೆ ಇರುತ್ತಾರೆ ನ್ಯೂಸ್ 18 ಮುಂದೆಯೂ ಹೈಕಮಾಂಡ್ ನಿರ್ಧಾರದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು ನನ್ನ ಸಹಕಾರ ಬಿಜೆಪಿಗೆ ಇರುತ್ತೆ ಉತ್ತರ ಕರ್ನಾಟಕ ಜನರಿಗಿರ್ತದೆ ನನ್ನ ಸಹಕಾರ ಹಿಂದುತ್ವ ಸಲುವಾಗಿರ್ತದೆ ಭ್ರಷ್ಟರ ವಿರುದ್ಧ ಹೋರಾಟ ಇರುತ್ತೆ ರಾಮನವರು ಬಂದಾಗ ನಾನು ಹೇಳಿದ್ದೀನಿ ನೀವು ಉತ್ತರ ಕರ್ನಾಟಕವನ್ನು ನಿಗ್ಲೆಕ್ಟ್ ಮಾಡಿದ್ರೆ ಒಂದು ರೀತಿ ಮಲ್ತಾಯಿ ಧೋರಣೆ ಕೇಂದ್ರದವರು ಮಾಡಿದಂಗಾಗ್ತದೆ ಉತ್ತರ ಕರ್ನಾಟಕ ಸರಿಯಾದ ನ್ಯಾಯ ಕೊಡಬೇಕು ಕುಟುಂಬ ರಾಜಕಾರಣದಿಂದ ಬಿಜೆಪಿ ಮುಕ್ತ ಆಗಬೇಕು ಈ ಮಧ್ಯೆ ಅಧಿವೇಶನ ಶುರುವಾದ ಮೊದಲ ದಿನವೇ ಯತ್ನಾಳ್ ಮಾತಿಗೆ ಅವಕಾಶ ಮಾಡಿಕೊಟ್ಟರು ಸ್ಪೀಕರ್ ಯುಟಿ ಖಾದರ್ ಇದಕ್ಕೆ ಯತ್ನಾಳ್ ಶ್ಲಾಘನೆ ವ್ಯಕ್ತಪಡಿಸಿದ್ರು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಉತ್ತರ ಕರ್ನಾಟಕದ ರಾಜಕೀಯ ನಾಯಕತ್ವದ ಬಗ್ಗೆ ಏನು ಅನ್ಯಾಯ ಆಗ್ತಾ ಇದೆ ಈ ರಾಜ್ಯದಲ್ಲಿ ಎಲ್ಲ ಪಕ್ಷಗಳಿಂದ ಅದಕ್ಕೆ ಇವತ್ತು ಮೊದಲ ವಾರದಲ್ಲೇ ತಾವೇನು ಅವಕಾಶ ಕೊಟ್ಟಿದ್ರೆ ನಾನು ಉತ್ತರ ಕರ್ನಾಟಕ ಜನತೆ ಪರವಾಗಿ ನಿಮಗೆ ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೀಗೆ ಅಧಿವೇಶನದ ಹೊರಗೂ ಒಳಗೂ ಬಹಿರಂಗವಾಗಿ ಬಿಜೆಪಿಯನ್ನೇ ಬೈತಿದ್ರು ಯತ್ನಾಳ್ ಟಾರ್ಗೆಟ್ ಮಾಡುತ್ತಿದ್ದ ವಿಜೇಂದ್ರ ಹಾಗೂ ಅಶೋಕ್ ನಯವಾಗೇ ಟಾಂಗ್ ಕೊಟ್ರು ಇಬ್ಬರ ಅರ್ಹತೆ ಪ್ರಶ್ನಿಸಿದ ಯತ್ನಾಳ್ ಇಬ್ಬರು ಟಕ್ಕರ್ ಕೊಟ್ರು ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ನಡ್ಡಾಜಿಯವರು ಅಮಿತ್ ಶಾ ಅವರು ಅದೇ ರೀತಿ ನಮ್ಮ ರಾಜ್ಯದ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಈ ತರ ಎಲ್ಲ ಹಿರಿಯರೆಲ್ಲ ಸೇರಿ ನನ್ನನ್ನು ಈ ಸ್ಥಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದೊಂದು ಚಾಲೆಂಜಿಂಗ್ ಸ್ಥಾನ ಅಂತ ನಾನು ತಿಳ್ಕೊಂಡಿದ್ದೀನಿ ಅವರು 7 ಬಾರಿ ಶಾಸಕರಾಗಿ ಅನೇಕ ಇಲಾಖೆಗಳನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸಿ ವಿಶೇಷವಾಗಿ ಸಂದರ್ಭ ಉಲ್ಲೇಖ ಮಾಡತಕ್ಕಂಥದ್ದು ಕಂದಾಯ ಸಚಿವರಾಗಿ ಒಂದು ಕ್ರಾಂತಿಕಾರಿಕ ತೀರ್ಮಾನಗಳನ್ನು ಕೈಗೊಂಡು ಗ್ರಾಮ ವಾಸ್ತವ್ಯದ ಮುಖೇನ ಇಡೀ ರಾಜ್ಯಕ್ಕೆ ಚಿರಪರಿಚಿತರಾಗಿರ್ತಕ್ಕಂಥ ಆರ್ ಅಶೋಕ್ರವರು ಬಹಳ ಪರಿಣಾಮಕಾರಿಯಾಗಿ ಇವತ್ತು ಆಡಳಿತ ಪಕ್ಷ
ಆಡಳಿತ ಪಕ್ಷವನ್ನು ಒಂದು ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂತ ಕೆಲಸದಲ್ಲಿ ಅವರು ಯಶಸ್ವಿ ಆಗ್ತಾರೆ, ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೆ ನುಗ್ತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರೂ ಕೂಡ ಇದೆ. ಇನ್ನು ಅಧಿವೇಶನದಲ್ಲೂ ಯತ್ನಾಳ್ ಅಶೋಕ್ಗೆ ಮುಜುಗರ ಸೃಷ್ಟಿಯಾಗೋ ರೀತಿ ನಡೆದುಕೊಂಡ್ರು. ಸದನದಲ್ಲಿ ಆರ್ ಅಶೋಕ್ ಸ್ವಾಗತದ ಸಂದರ್ಭದಲ್ಲಿ ಯತ್ನಾಳ್ ಮಾತನಾಡಲಿಲ್ಲ. ಸ್ಪೀಕರ್ ಸೂಚಿಸಿದ್ದರೂ ಸದನದಲ್ಲಿದ್ದರೂ ಅಶೋಕ್ ಪರ ಮಾತನಾಡಲಿಲ್ಲ ಯತ್ನಾಳ್. ಇದು ಮುಂದೆ ಯಾವ ಸ್ವರೂಪ ಪಡೆಯುತ್ತೆ ಅನ್ನೋದೇ ಕುತೂಹಲ. ಈ ಭಾಗದ ಅಭಿವೃದ್ಧಿಗೆ ಅವರು ಹೆಚ್ಚಾಗಿ ಒತ್ತು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇನ್ನೊಮ್ಮೆ ನಾನು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಯತ್ನಾಳ್ ಅವರು ಮಾತಾಡ್ತೀನಿ. ಯತ್ನಾಳ್ ಅವರು ಓಕೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಯತ್ನಾಳ್ರು ಹೇಳಿರುವಂತಹ ಮಾತುಗಳನ್ನು ನಾವು ಗಮನಿಸಬೇಕು. ಒಂದು ರಾಜಕೀಯದ ನಾಯಕತ್ವವನ್ನೂ ಕೂಡ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ಇದು ಅಲ್ಲಿಂದಲೇ ಎಲ್ಲ ಪಕ್ಷಗಳಲ್ಲೂ ಆಗ್ತಾ ಇದೆ ಅನ್ನೋದರ ಮೂಲಕವಾಗಿ ಅವರು ಅದನ್ನು ಎಲ್ಲ ಪಕ್ಷಗಳ ಚರ್ಚೆ ವ್ಯಾಪ್ತಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಶಾಸಕಾಂಗ ಪಕ್ಷದ ನಾಯಕರೊಬ್ಬರು ಇರ್ತಾರೆ, ಶಾಸಕರು ಮಾತಾಡೋಕ್ಕೆ ಮುಂಚಿತವಾಗಿ ಸದನದ ಸಂಪ್ರದಾಯಗಳೇ ಸಾಮಾನ್ಯವಾಗಿ ಶಾಸಕಾಂಗ ಪಕ್ಷದ ನಾಯಕರು ಸದನದ ಕಲಾಪಗಳ ಸಮಯದಲ್ಲಿ ಮಾತಾಡುವಂಥದ್ದು ಸಹಜ, ಅಥವಾ ಶಾಸಕಾಂಗ ಪಕ್ಷದ ನಾಯಕರ ಕಂಟ್ರೋಲ್ ಇದ್ದೇ ಇರುತ್ತೆ ಶಾಸಕರ ಮೇಲೆ. ಆದರೆ ಇಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಾಯಕರ ಹತ್ರ ಹೋಗುವುದಿಲ್ಲ, ನಾನು ಅದಕ್ಕೆ ಹೋಗುವುದಿಲ್ಲ, ಇದಕ್ಕೆ ಹೋಗುವುದಿಲ್ಲ, ಆದರೆ ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ ಅಂತೇಳಿ ಒಬ್ಬ ಶಾಸಕ ಮಾತಾಡ್ತಾರೆ ಅಂದರೆ ಯಾವ ಕಾರಣಕ್ಕಾಗಿ ಬಿಜೆಪಿಲಿ ಹಾಗೆ ಈ ಬೆಳವಣಿಗೆ ಯಾಕೆ ನಡೀತಿದೆ? ಒಂದು ಕಡೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಮೂರು ರಾಜ್ಯಗಳಲ್ಲಿ ಅಮೋಘ ಗೆಲುವನ್ನು ದಾಖಲಿಸಿಕೊಂಡಿರುವಂತಹ ಬಿಜೆಪಿ ಹೈಕಮಾಂಡ್ ಅತ್ಯಂತ ಸ್ಟ್ರಾಂಗ್ ಆಗಿದೆ ಅಂತ ತಿಳ್ಕೊಂಡು ನಾವು ಮಾಧ್ಯಮದಲ್ಲಿ ಕುಳಿತುಕೊಂಡು ಮಾತನಾಡಬೇಕಾಗಿಲ್ಲ, ಅದು ವಾಸ್ತವವಾಗಿ ಗೊತ್ತಿರುವಂತಹ ಸಂಗತಿಯಾಗಿದೆ, ಸಾಮಾನ್ಯ ಜನರು ಕೂಡ ಅರ್ಥ ಆಗುವಂತಹ ಸಂಗತಿಯಾಗಿದೆ. ಹಾಗಿದ್ದರೂ ಬಿಜೆಪಿಯಲ್ಲಿ ಓರ್ವ ಶಾಸಕ ಹೀಗೆ ಮಾತಾಡೋದಕ್ಕೆ ಅವಕಾಶಗಳು ಸಿಗ್ತವೆ ಅಂತೇಳಿದರೆ ಯಾವ ಕಾರಣಕ್ಕೆ? ಹಾಗಾದರೆ ಬಿಜೆಪಿಯಲ್ಲಿ ಈಗ ಹೊಸ ಜೋಡಿತ್ತುಗಳು ಅಂತೇಳಿ ತಮ್ಮನ್ನು ತಾವು ಕರೆಸಿಕೊಂಡಿರುವಂಥ ಅಶೋಕ್ ಮತ್ತು ವಿಜೇಂದ್ರ ಅವರಿಗಿರುವಂಥ ಸವಾಲು ಯಾವ ಸ್ವರೂಪದ್ದು, ಎಲ್ಲ ವಿಚಾರದ ಬಗ್ಗೆ ಕೂಡ ಮಾತಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರ ನಮ್ಮಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಬೆಳಗಾವಿಯಿಂದ. ಹಾಗೆಯೇ ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕರಾಗಿರುವ ಬಿ ವಿ ಶಿವಶಂಕರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ ಬೆಳಗಾವಿಯಿಂದ. ಮತ್ತು ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವ ಪ್ರಸನ್ನ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ ವಕ್ತಾರರಾಗಿರುವ ರಮೇಶ್ ಬಾಬು ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಾನು ಮೊದಲಿಗೆ ಮಹೇಶ್ ತೆಂಗಿನಕಾಯಿ ಅವರ ಮೂಲಕವಾಗಿ ಮಾತನ್ನು ಆರಂಭಿಸ್ತಾ ಇದ್ದೀನಿ. ಮಹೇಶ್ ತೆಂಗಿನಕಾಯಿ ಅವರೇ, ಬಹುಶಃ ತಮ್ಮ ಶಾಸಕರ ಮಾತನ್ನು ತಾವು ಗಮನಿಸಿರಬಹುದು, ಅಥವಾ ಅನೇಕ ಸಂದರ್ಭಗಳಲ್ಲೂ ಕೂಡ ಗಮನಿಸಿರಬಹುದು, ಇವತ್ತು ಮಾತ್ರ ಅಲ್ಲದೆ ಅನೇಕ ಸಂದರ್ಭಗಳಲ್ಲೂ ಕೂಡ ಗಮನಿಸಿರಬಹುದು. ಯಾವ ಕಾರಣಕ್ಕಾಗಿ ಹಾಗಾದರೆ ಯತ್ನಾಳರ ಮಾತುಗಳು ಶಿಸ್ತಿನ ಪಕ್ಷ ಅಂತ ಕರೆಸಿಕೊಳ್ಳುವ ಬಿಜೆಪಿಯ ಶಿಸ್ತಿನ ವ್ಯಾಪ್ತಿಯಲ್ಲೇ ಇದೆಯಾ? ನೋಡಿ, ಈಗಾಗಲೇ ಅವರು ವಿಷಯವನ್ನು ಪ್ರಸ್ತಾವನೆ ಮಾಡಿದರೆ ಪಕ್ಷದ ಅಧ್ಯಕ್ಷರಾಗಲಿ ಅಥವಾ ಪಕ್ಷದ ನಮ್ಮ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಸೇರಿಸಿ ಮುಂದಿನ ದಿನಮಾನಗಳಲ್ಲಿ ಅದನ್ನು ಕರೆಸಿ ಅವ್ರ ಜೊತೆ ಮಾತಾಡಿ ಸರಿ ಮಾಡ್ತಕ್ಕಂಥ ಕೆಲಸವನ್ನು ಎಲ್ಲವನ್ನು ಕೂಡ ಮಾಡ್ತಾರೆ. ಇಲ್ಲಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥ ವಿಚಾರವನ್ನು ಅವರು ಪ್ರಸ್ತಾಪಿಸ್ತಾರೆ, ಮತ್ತು ಉತ್ತರ ಕರ್ನಾಟಕದವರು ನಿಮ್ಮ ಗುಲಾಮರ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಈ ಉತ್ತರ ಕರ್ನಾಟಕದ ಅಂಶವನ್ನು ರಾಜಕೀಯ ವಿಚಾರದಲ್ಲಿ ವಂಶವಾದವನ್ನು ನಿರ್ಮೂಲನೆ ಮಾಡುವಂಥದ್ದೇ ತನ್ನ ಗುರಿ ಅಂತ ಹೇಳ್ತಾನೆ ಅವ್ರು ಹೇಳ್ತಾ ಇರುವಂಥದ್ದು ಉತ್ತರ ಕರ್ನಾಟಕವನ್ನು ಈ ರೀತಿಯಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲ ನೋಡಿ, ಈಗಾಗಲೇ ಯತ್ನಾಳವರು ಅವರು ವಿಷಯಗಳನ್ನು ಪ್ರಸ್ತಾವನೆ ಮಾಡಿದ್ದಾರೆ, ಅದನ್ನು ಸೂಕ್ತ ವೇದಿಕೆಯಲ್ಲಿ ಕರೆಸಿ ಅವ್ರ ಜೊತೆ ಮಾತಾಡಿ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಪಕ್ಷದ ವರಿಷ್ಠರು ಮಾಡ್ತಾರಂತ ವಿಶ್ವಾಸ ಇದೆ ನನಗೆ. ಈಗ ತಾವು ಕೂಡ ಉತ್ತರ ಕರ್ನಾಟಕ ಭಾಗದವರಾಗಿ ಈ ರೀತಿಯಾದ ಉತ್ತರ ಕರ್ನಾಟಕದ ಅನ್ಯಾಯ ಅನ್ನುವಂಥದ್ದು ಇದೆಯಾ ಮಹೇಶ್ ತೆಂಗಿನಕಾಯಿ ಅವರೇ? ನೋಡಿ, ಇದು ನಾನು ಹೇಳಿದಲ್ಲ, ಈ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ನುವಂಥದ್ದಾಗಲಿ ಅಥವಾ ಈ ಪಕ್ಷದ ಆಂತರಿಕ ವಿಚಾರಗಳನ್ನು ನಾವು ಗೋಡೆಗಳ ಮಧ್ಯೆ ಚೌಕಟ್ಟಿನಲ್ಲಿ ಮಾತಾಡೋದು, ಅದು ಆ ವಿಷಯಗಳನ್ನು ಯಾರ ಮುಂದೆ ನಾವು ಪ್ರಸ್ತಾಪ ಮಾಡಬೇಕು, ಅಲ್ಲಿ ಪ್ರಸ್ತಾಪ ಮಾಡಿ ವಿಷಯನ ಮಾಡ್ತಾರೆ. ಯತ್ನಾಳವರು ತಮ್ಮ ಮನಸ್ಸಿನ ಮಾತುಗಳನ್ನು ಅವ್ರು ತಿಳಿಸುವಂಥ ಅದನ್ನು ಮಾಡಿದ್ದಾರೆ, ಅದನ್ನು ಸೂಕ್ತ ವೇದಿಕೆಯಲ್ಲಿ ಅವ್ರು ಕರೆಸಿ ಮಾತಾಡಿ ಸರಿ ಮಾಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ವರಿಷ್ಠರು ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ. ಮಹೇಶ್ ತೆಂಗಿನಕಾಯಿ ಮಾತಾಡ್ತೀನಿ, ನಿಮ್ಮ ಜೊತೆಗೆ ಇದರ ಬಗ್ಗೆ ಮಾತಾಡ್ತೀನಿ. ಶಿವಶಂಕರ್ ಅವರೇ, ತಮ್ಮ ಪ್ರಕಾರ ತಾವು ಕೂಡ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಈ ಬೆಳವಣಿಗೆಗಳನ್ನು ತಾವು ಕೂಡ ನೋಡಿದ್ದೀರಿ, ಅಲ್ಲಿ ಇದ್ದೀರಿ ತಾವು ಕೂಡ, ಯಾವ ಕಾರಣಕ್ಕೆ ಹಾಗಾದರೆ ಈ ಬೆಳಗಾವಿ ಸೆಷನ್ನ ಸಂದರ್ಭದಲ್ಲೂ ಕೂಡ ಯತ್ನಾಳ್ರು ಈ ವಿಚಾರಗಳನ್ನು ಬಹಳ ಪ್ರಬಲವಾಗಿ ಪ್ರತಿಪಾದಿಸ್ತಾ ಇದ್ದಾರೆ ಅಂತೇಳಿ ತಮಗೆ ಅನಿಸುತ್ತೆ? ಹರಿಪ್ರಸಾದ್, ಈ ಯತ್ನಾಳವ್ರದ್ದು ವಿಷಯ ಇದು ಹೊಸದಲ್ಲ, ನೀವು ಕೂಡ ನೋಡ್ಕೊಂಡು ಬಂದಿದ್ದೀರಾ. ಈಗ ಒಂದು ಮಾತು ಹೇಳಿದ್ರಿ ತಾವು, ಈ ಶಾಸಕಾಂಗ ಪಕ್ಷದ ನಾಯಕರ ವಿರುದ್ಧನೇ ಇವರು ಈ ತರ ಹರಿಹಾಯ್ತಾ ಇದ್ದಾರಲ್ಲ ಅಂತ.
ಇದು ಶಾಸಕಾಂಗ ಪಕ್ಷದ ನಾಯಕ ಅಂದ್ರೆ ಈಗ ಪ್ರತಿಪಕ್ಷದಲ್ಲಿರುವಾಗ ಅಂದ್ರೆ ಪ್ರಧಾನ ಪ್ರತಿಪಕ್ಷದಲ್ಲಿರುವಾಗ ಅವರು ವಿರೋಧ ಪಕ್ಷದ ನಾಯಕರಾಗ್ತಾರೆ ಅಸೆಂಬ್ಲಿನಲ್ಲಿ. ಆಮೇಲೆ ಆಡಳಿತ ಪಕ್ಷದಲ್ಲಿದ್ದಾಗ ಇದು ಶಾಸಕಾಂಗ ಪಕ್ಷದ ನಾಯಕ ಅಂದ್ರೆ ಮುಖ್ಯಮಂತ್ರಿ ಆಗ್ತಾರೆ. ಹೌದು. ಈಗ ಈ ಶಾಸಕಾಂಗ ಪಕ್ಷದ ನಾಯಕ ಅಂತ ಆದಾಗ ಈಗ ಯಡಿಯೂರಪ್ಪ ಅವರು ಶಾಸಕಾಂಗ ಪಕ್ಷದ ನಾಯಕರಾಗಿದ್ರು, ಮುಖ್ಯಮಂತ್ರಿ ಆಗಿದ್ರು ಯಾವಾಗ 2019 ಅಲ್ಲಿ. ಅವಾಗ್ಲೇನೆ ಇವರು ತಮ್ಮ ಶಾಸಕಾಂಗ ಪಕ್ಷದ ನಾಯಕರು ಅಂದ್ರೆ ತಮ್ಮ ಪಕ್ಷದ ಮುಖ್ಯಮಂತ್ರಿಗಳನ್ನ ಅವರು ಬಿಡುಬೀಸಾಗಿ ನೇರವಾಗಿ ರೆಕ್ಲೆಸ್ ಆಗಿ ಕ್ರಿಟಿಸೈಸ್ ಮಾಡ್ತಾ ಇದ್ರು. ಅಂದ್ರೆ ಇಲ್ಲಿ ಹೊರಗಡೆ ಅಲ್ಲ, ಅಂದ್ರೆ ಪಕ್ಷದ ವೇದಿಕೆ ಮೇಲೆ, ವೇದಿಕೆಯಲ್ಲಿ ಅವರು ನಾಲ್ಕು ಗೋಡೆ ಮಧ್ಯದಲ್ಲಿ ಈ ತರದ ವಿಚಾರಗಳನ್ನ ಎತ್ತಿದ್ರೋ ಇಲ್ವೋ ನಮಗ್ ಗೊತ್ತಿಲ್ಲ. ಆಮೇಲೆ ಪಕ್ಷದ ವೇದಿಕೆಯಲ್ಲಿ ಪಾರ್ಟಿ ಫೋರಂನಲ್ಲಿ ಈ ಕ್ರಿಟಿಸಿಸಂ ಮಾಡಿದ್ರ ಇಲ್ವಾ ನಮಗ್ ಗೊತ್ತಿಲ್ಲ. ಆದ್ರೆ ಬೀದಿನಲ್ಲಿ ಅಂದ್ರೆ ಹೊರಗಡೆ ಪಬ್ಲಿಕ್ ನಲ್ಲಿ ಮತ್ತೆ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್, ಇದು ಒಂದ್ ರೀತಿನಲ್ಲಿ ಅನ್ಪ್ರೆಸಿಡೆಂಟೆಡ್ ಅಂತ ಹೇಳ್ಬಹುದು. ಅಂದ್ರೆ ಒಂದ್ ರೀತಿನಲ್ಲಿ ಆಡಳಿತ ಪಕ್ಷದ ಹಿರಿಯ ಶಾಸಕ ಮುಖ್ಯಮಂತ್ರಿಗಳನ್ನ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಕ್ರಿಟಿಸೈಸ್ ಮಾಡಿರೋದನ್ನ, ಅವ್ರನ್ನ ಮುಜುಗರ ಪಡಿಸಿದ್ದನ್ನ ನಾವು ನೋಡಿದ್ದೀವಿ ಎಲ್ಲಿ ಅಂದ್ರೆ 2019 ಅಸೆಂಬ್ಲಿ ನಡೀತಾ ಇದ್ದಾಗ. ಇವಾಗ್ಲೂ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಅಂದಾಗ ಇಲ್ಲಿ ಒಂದು ರಾಜಕೀಯವಾಗಿ ನಾವ್ ಏನ್ ಅನ್ಕೊಳ್ಬಹುದು ಅಂತಂದ್ರೆ, ಇವರು ಯಾವ್ದೋ ಒಂದು ಅಂದ್ರೆ ಬಿಜೆಪಿ ಎಲ್ಲಾ ಪಕ್ಷದ ತರ ಅದರಲ್ಲೂ ಕೂಡ ಪಂಗಡಗಳಿವೆ, ಅದರಲ್ಲೂ ಕೂಡ ಬಣಗಳಿವೆ, ಅದರಲ್ಲೂ ಫ್ಯಾಕ್ಷನ್ಸ್ ಇವೆ. ಅಂದ್ರೆ ಸ್ಟೇಟ್ ಲೆವೆಲ್ ನಲ್ಲಿ ಮತ್ತೆ ನ್ಯಾಷನಲ್ ಲೆವೆಲ್ ನಲ್ಲಿ ಫ್ಯಾಕ್ಷನ್ಸ್ ಇರೋದಕ್ಕೆ ಸಾಧ್ಯ ಇದೆ, ಅದು ಸಹಜ ಕೂಡ. ಆದ್ರೆ ಇವರಿಗೆ ಒಂದು ಫ್ಯಾಕ್ಷನ್ ಅನ್ನ ಅತಿ ಉನ್ನತ ನಾಯಕತ್ವ ಇವರಿಗೆ ಇವರ ಬೆಂಗಾವಲಿಗಿದೆ ಅನ್ನೋದು ಸುಸ್ಪಷ್ಟವಾಗಿ ಕಾಣಿಸುತ್ತೆ. ಯಾಕೆಂತಂದ್ರೆ ಇವರು ಮುಖ್ಯಮಂತ್ರಿ ವಿರುದ್ಧ ಇದು ಕ್ರಿಟಿಸೈಸ್ ಮಾಡ್ತಾರೆ, ಆಮೇಲೆ ಪ್ರತಿಪಕ್ಷ ನಾಯಕರ ವಿರುದ್ಧ ಕ್ರಿಟಿಸೈಸ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ನೋಟಿಸ್ ಕೂಡ ಅಂದ್ರೆ ಯಾವುದೋ ಒಂದು ಸಾರಿ ನೋಟಿಸ್ ಬಂದಿದ್ ಬಿಟ್ರೆ ಅದನ್ನ ಯಾರು ಸೀರಿಯಸ್ ಆಗಿ ಇನ್ನು ತಗೊಳ್ತಾ ಇಲ್ಲ. ಅಂದ್ರೆ ಮಹೇಶ್ ತೆಂಗಿನಕಾಯಿ ಅವ್ರು ಹೇಳೋ ಪ್ರಕಾರ ಅವ್ರನ್ನ ಕರೆಸಿ ಮಾತಾಡ್ತಾರೆ, ಇನ್ನೊಂದ್ ಮಾಡ್ತಾರೆ, ಇಷ್ಟು ಸಾಫ್ಟ್ ಆಗಿ ಅಂದ್ರೆ ರಾಷ್ಟ್ರೀಯ ಪಕ್ಷ ಎರಡು ಸಾರಿ ಭಾರಿ ಬಹುಮತವನ್ನ ಪಡ್ಕೊಂಡು ಬಂದು ಪ್ರಬಲವಾದಂತಹ ಸರ್ಕಾರವನ್ನ ಆಡಳಿತವನ್ನ ಕೊಡ್ತಾ ಇರುವಂತ ಪಕ್ಷ. ಆಮೇಲೆ ಇದು ಮೋದಿಯವರ ನಾಯಕತ್ವ ಇರುವಂತದ್ದು, ಮೋದಿಯಷ್ಟೇ ಸ್ಟ್ರಾಂಗ್ ಆಗಿರುವಂತಹ ಅಮಿತ್ ಶಾ ಅವರು ನಾಯಕತ್ವ ಇರುವಂತದ್ದು, ಮತ್ತೆ ನಡ್ಡಾ ಈ ತರದ್ದು ಒಂದು ಪಕ್ಷ ಇಂತ ಒಬ್ಬ ಶಾಸಕರ ನಡವಳಿಕೆಯನ್ನ ಸಹಿಸಿಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಬಂದಾಗ ಇಲ್ಲಿ ಒಂದು ರಾಜಕೀಯ ಇದೆ ಅಂತ ನಮ್ಗೆ ಅನ್ಸುತ್ತೆ. ಅಂದ್ರೆ ಯಾವುದೋ ಒಂದು ಶಕ್ತಿ ಅಂದ್ರೆ ಪಕ್ಷದ ಶಕ್ತಿ ಯಾವುದೋ ಒಂದು ಕಾರಣಕ್ಕೋಸ್ಕರ ಇವರನ್ನ ಬೆಂಬಲಿಸ್ತಾ ಇದೆ ಅನ್ನೋದು ಸುಸ್ಪಷ್ಟವಾಗಿದೆ. ಆದ್ರೆ ಇಲ್ಲಿ ಪ್ರಶ್ನೆ ಏನಂತಂದ್ರೆ ಅದರಿಂದ ಏನ್ ಪ್ರಯೋಜನ, ಪಕ್ಷಕ್ಕೆ ಏನ್ ಪ್ರಯೋಜನ ಆಗ್ತಾ ಇದೆ, ಸ್ವತಃ ಯತ್ನಾಳ್ ಅವ್ರಿಗೆ ಏನ್ ಪ್ರಯೋಜನ ಆಗ್ತಾ ಇದೆ ಅಂತ ಬಂದಾಗ ಬಹಳ ನಿರಾಶೆ ಏನು ಅಲ್ಲ. ಅದ್ರ ಆನ್ ದಿ ಅದರ್ ಹ್ಯಾಂಡ್ ಇವರ ರೆಕ್ಲೆಸ್ ಅಂದ್ರೆ ಇವ್ರಿಗೆ ಪಾಯಿಂಟ್ ಜೆನ್ಯೂನ್ ಆಗಿರ್ಬಹುದು, ಪಕ್ಷದಲ್ಲಿ ಭ್ರಷ್ಟಾಚಾರ ಮಾತನ್ನ ಮಾತಾಡ್ತಾ ಇದ್ದಾರೆ ಅಥವಾ ಕುಟುಂಬ ರಾಜಕೀಯ ರಾಜಕಾರಣದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಪಾಯಿಂಟ್ ಅದು ಸರಿ ಇರಬಹುದು. ಆದ್ರೆ ಅವ್ರು ಮಾಡ್ತಾ ಇರೋ ರೀತಿ ನೋಡಿದ್ರೆ ತುಂಬಾ ರೆಕ್ಲೆಸ್ ಆಗಿ ಹೋಗ್ತಾ ಇದ್ದಾರೆ ಅಂತಂದ್ರೆ, ಇಂಥ ಒಬ್ಬ ನಾಯಕ ಒಂದು ವಿಷಯವನ್ನ ಎತ್ತಿದಾಗ ಒಂದು ಸಮಸ್ಯೆಯನ್ನ ಮುಂದೆ ಮಾಡಿದಾಗ ಅದು ಸೊಲ್ಯೂಷನ್ ಬರೋ ತರ ಅಂದ್ರೆ ಅದಕ್ಕೆ ಲಾಜಿಕಲ್ ಎಂಡ್ ಗೆ ತಗೊಂಡೋಗುವಷ್ಟು ತಾಕತ್ ಇರ್ಬೇಕು. ಅದ್ ಬಿಟ್ಟು 2019 ಇಂದ ಇದೇ ರಾಮಾಯಣ ಮಾಡ್ಕೊಂಡಿದ್ರೆ, ಹೀಗಾಗಿ ಇವರು ಲೈಟ್ ವೈಟ್ ಆಗಿದ್ದಾರೆ. ಯತ್ನಾಳ್ ಅವರು ತೂಕವನ್ನ ಕಳ್ಕೊಳ್ಳುವಂತದ್ದಾಗಿದೆ ಇದರಲ್ಲಿ. ಅಷ್ಟು ಬಿಟ್ರೆ ಇನ್ನು ಯಾಕಂದ್ರೆ ದಿನಾ ಸಾಹೇಬ್ ಅವ್ರಿಗೆ ಅಳವರು ಯಾರು ಅನ್ನುವಂತ ಒಂದು ಇದನ್ನ ಅವರ ಮುನುಚು ಅವರ ರೆಸ್ಪಾನ್ಸಿವ್ನೆಸ್ ಅನ್ನ ಕಳ್ಕೊಂಡ್ಬಿಟ್ರು. ಹಾಗಾಗಿ ಇನ್ನು ಮುಂದಕ್ಕೆ ಅವ್ರು ಏನ್ ಮಾತಾಡಿದ್ರು ಕೂಡ ಬೆಲೆ ಇಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ಬಂದಿದೆ. ಅದು ಅವರ ಒಂದು ವೈಯಕ್ತಿಕ ನೆಲೆಗಟ್ಟಿನ ದುರಂತ. ಎರಡನೇದು ಆ ಪಕ್ಷ, ಇವಾಗ ನೀವು ಹೇಳಿದ್ರಲ್ಲ ಶಿಸ್ತಿನ ಪಕ್ಷ, ಅದು ಇದು ಎಂತ ಶಿಸ್ತಿನ ಪಕ್ಷ ಇದು ಅನ್ನೋ ತರದ ಒಂದು ಆ ಪಕ್ಷದ ಇಮೇಜ್ ಕೂಡ ಡ್ಯಾಮೇಜ್ ಆಗಿ ಹೋಯ್ತು, ಆಗತ್ತೆ ಅಲ್ಲ ಆಗಿ ಹೋಯ್ತು. ಇದನ್ನ ಹೇಗೆ ರಿಪೇರಿ ಮಾಡ್ಕೊಳ್ತಾರೆ ಅನ್ನೋದು ಆ ಪಕ್ಷಕ್ಕೆ. ಎಸ್, ಇದ್ರ ಬಗ್ಗೆ ಮಾತಾಡ್ತೀನಿ ಶಿವಶಂಕರ್ ಅವರು, ಹಾಗೆ ಪ್ರಸನ್ನ ಕುಮಾರ್ ಅವ್ರ ಜೊತೆ ಕೂಡ ಇದ್ರ ಬಗ್ಗೆ ಮಾತನಾಡ್ತೀನಿ. ಮಹೇಶ್ ತೆಂಗಿನಕಾಯಿ ಅವ್ರ ಜೊತೆಗೆ ಇನ್ನು ಕೆಲವೊಂದು ಪ್ರಶ್ನೆಗಳಿದ್ದಾವೆ, ಅವುಗಳಿಗೆ ಉತ್ತರವನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ಚಿಕ್ಕ ಬ್ರೇಕ್ ನಂತರ.